ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತು ಇದರಲ್ಲಿ ಬರುವಂಥ ಒಂದು ಅಂಶ ಕಾಂಪ್ರೆಹೆನ್ಸಿವ್ ಅಸೆಸ್ಮೆಂಟ್ ಅಂದರೆ ಸಮಗ್ರ ಮೌಲ್ಯಮಾಪನ ಸಮಗ್ರ ಮೌಲ್ಯಮಾಪನ ಮಾಡಿದಾಗ ಒಬ್ಬ ವಿದ್ಯಾರ್ಥಿಯನ್ನು ಪ್ರತಿಭಾವಂತ ಅಂತೂ ಗುರುತಿಸುವ ಸಾಧ್ಯತೆ ಇದೆ ಕೆಲವೊಂದು ವಿದ್ಯಾರ್ಥಿಗಳು ಪ್ರತಿಭಾವಂತರು ಇಲ್ಲದೇ ಇರಬಹುದು ಆದರೆ ಪ್ರತಿಭೆ ಇಲ್ಲದ ವಿದ್ಯಾರ್ಥಿಯು ಕೂಡ ಜೀವನದಲ್ಲಿ ಸಾಕಷ್ಟು ಸಾಧನೆಯನ್ನ ಮಾಡಿದ್ದನ್ನ ನಾವು ನೋಡಿದ್ದೇವೆ ನಮಸ್ಕಾರ ಶಿಕ್ಷಕರಾಗಿ ಸಾಕಷ್ಟು ಬಾರಿ ನಮ್ಮ ಹಳೆಯ ವಿದ್ಯಾರ್ಥಿಗಳು ನಮ್ಮನ್ನ ಭೇಟಿಯಾದಾಗ ಅವರು ಜೀವನದಲ್ಲಿ ಕಂಡುಕೊಂಡಂಥ ಯಶಸ್ಸನ್ನು ಗಮನಿಸಿದಾಗ ನಮಗೆ ತುಂಬ ಸಂತೋಷವಾಗುತ್ತೆ ಪ್ರತಿಯೊಬ್ಬ ಶಿಕ್ಷಕನಿಗೂ ಸಂತೋಷ ಆಗುತ್ತೆ ಅದೇ ರೀತಿ ನಾವು ನಮ್ಮೊಳಗೆ ಒಂದು ಚಿಂತನೆ ಪ್ರಾರಂಭವಾಗುತ್ತೆ ಈ ವಿದ್ಯಾರ್ಥಿ ಅವನ ವಿದ್ಯಾರ್ಥಿ ದೆಸೆಯಲ್ಲೂ ಕೂಡ ಇಷ್ಟೊಂದು ಚುರುಕಾಗಿದ್ನಾ ಇಷ್ಟೊಂದು ಪ್ರತಿಭಾವಂತನಾಗಿದ್ನ ಅನ್ನುವಂಥ ಪ್ರಶ್ನೆ ಬರುತ್ತೆ ಅದಕ್ಕೆ ಉತ್ತರ ಕೂಡ ನಮ್ಮ ಮನಸ್ಸಲ್ಲೇ ಇರುತ್ತೆ ಇಲ್ಲ ಇಲ್ಲ ಅವನು ಪ್ರತಿಭಾವಂತ ಆಗಿರಲಿಲ್ಲ ಅವನ ಮಾರ್ಕ್ಸ್ಗಳು ಅಷ್ಟು ಚೆನ್ನಾಗಿರಲಿಲ್ಲ ಅವನು ಒಂದೆರಡು ಸರಿ ಫೇಲ್ ಆಗಿದ್ದ ಅನ್ನುವಂಥ ಒಂದು ವಿಚಾರಗಳು ಕೂಡ ನಮ್ಮ ಮನಸ್ಸಿಗೆ ಬಂದು ಮೆಲುಕು ಹಾಕುತ್ತೆ ಆದರೆ ಅದನ್ನು ನಾವು ಅವನಿಗೆ ಹೆಚ್ಚಿನ ಸಮಯದಲ್ಲಿ ತೋರ್ಪಡಿಸುವುದಿಲ್ಲ ಆದರೆ ನಮ್ಮಲ್ಲಿರುವಂಥ ಈ ಒಂದು ಪ್ರಶ್ನೆಗಳಿಗೆ ನಿಜವಾದ ಉತ್ತರವೇನು ಅಂತ ನಾವು ಹುಡುಕ್ತಾ ಹೋದಲ್ಲಿ ನಾವು ಏನು ಮೌಲ್ಯಮಾಪನವನ್ನು ಮಾಡುತ್ತಿದ್ದೇವೋ ಅದು ಅಂತ್ಯವಲ್ಲ ಅದನ್ನೇ ಅಂತ್ಯವಂತ ನಾವು ಗಮನಿಸಿದರೆ ಅದು ತಪ್ಪಾಗುತ್ತೆ ಹೆಚ್ಚಿನ ಸಮಯದಲ್ಲಿ ನಾವು ಶಿಕ್ಷಕರಾಗಿ ಏನನ್ನ ಮೌಲ್ಯಮಾಪನ ಮಾಡ್ತೇವೋ ಅದು ಒಂದೇ ಒಂದು ಮಾನದಂಡ ಅಲ್ಲ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ನಾವು ನಿತ್ಯ ಜೀವನದಲ್ಲಿ ನೋಡ್ತೇವೆ ಬೆಂಜಮಿನ್ ಬ್ಲೂಮ್ಸ್ ಅನ್ನುವರು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಯಲ್ಲಿ ಒಂದು ಸೂತ್ರವನ್ನು ಕೊಟ್ಟಿರ್ತಾರೆ ಆ ಸೂತ್ರ ಏನಂತಂದರೆ ಬ್ಲೂಮ್ಸ್ ಟೆಕ್ಸಾನಮಿ ಆಫ್ ಕ್ವಾಗ್ನೇಟಿವ್ ಮಾಡಲ್ ಅಂತ ಅಂದರೆ ಯಾವ ರೀತಿಯಾಗಿ ವಿದ್ಯಾರ್ಥಿ ಕಲಿತಾನೆ ಯಾವ ಯಾವ ರೀತಿಯಲ್ಲಿ ವಿದ್ಯಾರ್ಥಿಯನ್ನು ನಾವು ಮೌಲ್ಯಮಾಪನ ಮಾಡಬೇಕು ಅನ್ನುವುದನ್ನು ಕೂಡ ಅವರು ವಿವರವಾಗಿ ಹೇಳಿದ್ದಾರೆ ಆ ಒಂದು ಮಾಡಲ್ನಲ್ಲಿ ಅತ್ಯಂತ ಕೆಳಗೆ ಇರುವಂಥ ಒಂದು ಲೆವೆಲ್ ಅಂತಂದರೆ ಅದು ರಿಮೆಂಬರಿಂಗ್ ಹೆಚ್ಚಿನ ಕಡೆಗೆ ನಾವು ಏನು ಮಾಡ್ತೇವೆ ಕಂಠಪಾಠ ಮಾಡ್ತೇವೆ ಕಂಠಪಾಠ ಮಾಡಿ ಪ್ರಶ್ನೆಗಳನ್ನು ಕೇಳಿದಾಗ ಸರಿಯಾದ ಉತ್ತರವನ್ನು ಬರಿತೇವೆ ಅದ್ರ ಬರೆದಾಗ ನಮಗೆ ನಮ್ಮ ಶಿಕ್ಷಕರು ಆ ಮಾರ್ಕ್ಸನ್ನು ಕೊಡ್ತಾರೆ ಆದರೆ ಅವರ ಕಂಠಪಾಠ ಮಾಡಿದ್ದರಿಂದ ರೋಟ್ ಲರ್ನಿಂಗ್ ಅದು ಅವರ ಬುದ್ಧಿವಂತಿಕೆ ಅಲ್ಲ ಅದರ ಮೇಲಿನ ಹಂತ ಏನಿದೆ ಅದನ್ನು ಅಂಡರ್ಸ್ಟ್ಯಾಂಡಿಂಗ್ ಅಂತ ಕರೆದ್ರು ಆ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಏನಂತಂದರೆ ತಿಳುವಳಿಕೆ ಆ ಒಬ್ಬ ವಿದ್ಯಾರ್ಥಿ ಯಾವುದನ್ನು ಮೊದಲು ಕಂಠಪಾಠ ಮಾಡಿದ ಅವನು ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಿದೆಯೇ ಅನ್ನೋದನ್ನು ಕೂಡ ಶಿಕ್ಷಕರು ಮೌಲ್ಯಮಾಪನ ಮಾಡುವಾಗ ಆ ರೀತಿಯ ಪ್ರಶ್ನೆಗಳನ್ನು ಕೇಳಬೇಕಾಗತ್ತೆ ಅದರ ಮೇಲಿನ ಹಂತ ಎಪ್ಲಾಯಿಂಗ್ ಅವನು ಏನು ಕಲ್ತಿದ್ದಾನೋ ಏನು ಅರ್ಥ ಮಾಡಿಕೊಂಡಿದ್ದಾನೋ ಅದನ್ನು ಎಲ್ಲಾದರೂ ಅವನಿಗೆ ನಿತ್ಯ ಜೀವನದಲ್ಲಿ ಅನ್ವಯಿಸಲಿಕ್ಕೆ ಬರ್ತದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅದನ್ನು ಅನ್ವಯಿಸಲಿಕ್ಕೆ ಬರುವುದಿಲ್ಲ ನಾವು ಶಿಕ್ಷಕರಾಗಿ ಕೂಡ ಅವರಿಗೆ ಅನ್ವಯಿಸಲಿಕ್ಕೆ ಬರ್ತದಾ ಬರೋದಿಲ್ಲ ಅನ್ನುವಂಥ ಒಂದು ಮೌಲ್ಯಮಾಪನವನ್ನು ನಾವು ಕೂಡ ಮಾಡೋದಿಲ್ಲ ಅದನ್ನು ಮಾಡಬೇಕು ಅದು ಕೆಳಗಡೆಯಿಂದ ಮೂರನೇ ಸ್ಥರದಲ್ಲಿರ್ತದೆ ಅದರ ಮೇಲೆ ಬರುವಂಥದ್ದು ವಿಶ್ಲೇಷಣೆ ಮಾಡುವಂಥದ್ದು ಎನಲೈಸಿಂಗ್ ಅನಲೈಸಿಂಗ್ ಅಂತಂದರೆ ಏನಂತಂದರೆ ಒಬ್ಬ ವ್ಯಕ್ತಿ ತಾನು ಏನು ಕಲಿತಾನೋ ಅದನ್ನು ಬೇರೆ ಬೇರೆ ಡಿವೈಡ್ ಮಾಡಿಕೊಂಡು ಆ ಒಂದು ಬೇರೆ ಬೇರೆ ಪಾರ್ಟಲ್ಲಿ ಯಾವ ರೀತಿಯ ಸಂಬಂಧಗಳಿದೆ ಅದನ್ನು ವಿಶ್ಲೇಷಲಿಕ್ಕೆ ಅವನಿಗೆ ಸಾಧ್ಯತೆ ಇದೆಯೋ ಆ ಸಾಧ್ಯತೆ ಇದ್ದರೆ ಆ ರೀತಿಯ ಪ್ರಶ್ನೆಗಳನ್ನು ಕೇಳಿ ನಾವು ಅದನ್ನು ಖಚಿತಪಡಿಸ್ಕೊಳ್ಬೇಕು ಅದರ ಮೇಲಿನ ಹಂತ ಮೌಲ್ಯಮಾಪನ ಇವ್ಯಾಲ್ಯೂಯೇಟಿಂಗ್ ಮೌಲ್ಯಮಾಪನ ಅಂತಂದರೆ ಒಂದು ವಿಷಯವನ್ನು ಮಾಡಲಿಕ್ಕೆ ಅಥವಾ ಸಾಧಿಸಲಿಕ್ಕೆ ಸಾಕಷ್ಟು ವಿಧಾನಗಳಿರ್ತದೆ ಆ ವಿಧಾನಗಳಲ್ಲಿ ಯಾವುದು ಅತ್ಯುತ್ತಮ ವಿಧಾನ ಅನ್ನುವುದನ್ನು ಆ ಒಂದು ವಿದ್ಯಾರ್ಥಿಗೆ ಹೇಳಲಿಕ್ಕೆ ಗೊತ್ತಾದರೆ ಅವನಿಗೆ ಮೌಲ್ಯಮಾಪನ ಗೊತ್ತಿದೆ ಅಂತ ಅರ್ಥ ಆ ರೀತಿಯ ಪ್ರಶ್ನೆಗಳನ್ನು ಆ ಮಟ್ಟದಲ್ಲಿ ಕೇಳಬೇಕು ಕೊನೆಯ ಹಾಗೂ ಅತ್ಯುತ್ತಮ ಹಂತ ಅಂತಂದರೆ ಕ್ರಿಯೇಟಿಂಗ್ ಇಷ್ಟನ್ನೆಲ್ಲ ಕಲಿತ ನಂತರ ಆ ಒಬ್ಬ ವಿದ್ಯಾರ್ಥಿ ತನ್ನದೇ ಆದ ಒಂದು ಸ್ವಶಕ್ತಿಯಿಂದ ಇನ್ನೋವೇಟಿವ್ ಆಗಿ ಏನಾದರೂ ಕಂಡುಹಿಡಲಿಕ್ಕೆ ಸಾಧ್ಯನಾ ಯಾವುದಾದ್ರೂ ಹೊಸ ರೀತಿಯ ಒಂದು ವಿಷಯವನ್ನು ಮಾಡಬಹುದಾ ಅದನ್ನು ಕೂಡ ಶಿಕ್ಷಕರಾದವರು ಮೌಲ್ಯಮಾಪನ ಮಾಡುವಾಗ ಗಮನಿಸಬೇಕಾದಂಥ ಅಂಶ ಈ ಆರು ಅಂಶಗಳನ್ನು ಗಮನಿಸಿ ಅವನನ್ನು ಮೌಲ್ಯಮಾಪನ ಮಾಡಿದಾಗ ನಮ್ಮ ಯಾವ ರೀತಿಯ ಮಾರ್ಕ್ಸ್ಗಳು ಬರ್ತವೋ ಅಥವಾ ಅವನ ಜೀವನದ ಯಶಸ್ಸಿದೆಯೋ ಅದು ಎರಡೂ ಕೂಡ ಮ್ಯಾಚ್ ಆಗುವಂಥ ಸಾಧ್ಯತೆಗಳು ಇದೆ ಇದನ್ನೇ ಹೊಸ ಶಿಕ್ಷಣ ನೀತಿಯಲ್ಲಿ ಕಾಂಪ್ರೆಹೆನ್ಸಿವ್ ಅಸೆಸ್ಮೆಂಟ್ ಅಂತ ಕರೀತಾರೆ ಸ್ನೇಹಿತರೆ ಇನ್ನು ಮುಂದಿನ ದಿವಸಗಳಲ್ಲಿ ಕಾಂಪ್ರಹೆನ್ಸಿವ್ ಅಸೆಸ್ಮೆಂಟ್ ಈಸ್ ಪಾರ್ಟ್ ಆಫ್ ಇವ್ಯಾಲ್ಯೂಯೇಷನ್ ಮೌಲ್ಯವನ್ನು ಮಾಡುವಾಗ ಕಾಂಪ್ರಹೆನ್ಸಿವ್ ಅಸೆಸ್ಮೆಂಟನ್ನು ಗಣನೆಗೆ ತೆಗೆದುಕೊಳ್ಳಬೇಕು ಇನ್ನೊಂದು ವಿಷಯ ನಾನು ನಿಮ್ಮ ಹತ್ರಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಸಾಕಷ್ಟು ಸಾರಿ ನೋಡ್ತೇವೆ ನಾವು ಪ್ರತಿಭೆ ಇಲ್ಲದಿದ್ದರೂ ಕೂಡ ಆ ಒಂದು ವ್ಯಕ್ತಿ ಜೀವನದಲ್ಲಿ ಯಶಸ್ಸನ್ನು ಪಡ್ಕೊಳ್ತಾನೆ ಅದು ಸಾಧ್ಯನಾ ಅಂತ ಪ್ರತಿಭೆ ಯಶಸ್ಸಿಗೆ ಮುಖ್ಯವಲ್ಲ ಪ್ರತಿಭೆ ಇದ್ದವರು ಯಶಸ್ಸನ್ನು ಕಾಣಬಹುದು ಪ್ರತಿಭೆ ಇಲ್ಲದವರು ಯಶಸ್ಸನ್ನು ಕಾಣಬಹುದು ಪ್ರತಿಭೆ ಇಲ್ಲದವರು ಯಶಸ್ಸನ್ನು ಕಾಣಬೇಕು ಅಂತಂದರೆ ಈ ಕೆಳಗಿನ ಹತ್ತು ಗುಣಗಳನ್ನು ಹತ್ತು ಗುಣಗಳನ್ನು ಯಾವುದೇ ವ್ಯಕ್ತಿ ಅಳವಡಿಸಿಕೊಂಡಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಸಾಕಷ್ಟು ಸೈಕಲಾಜಿಸ್ಟ್ಗಳು ಪ್ರೂವ್ ಮಾಡಿದ್ದಾರೆ ಆ ಹತ್ತು ವಿಷಯಗಳು ಯಾವುದು ಸ್ನೇಹಿತರೆ ಅಂತಂದರೆ ಸಮಯಕ್ಕೆ ಸರಿಯಾಗಿ ಬರುವುದು ಹೆಚ್ಚಿನವರು ನಾವು ಸಮಯಕ್ಕೆ ಮರ್ಯಾದೆ ಕೊಡುವುದಿಲ್ಲ ನಮ್ಮ ಸಮಯಕ್ಕೂ ಮರ್ಯಾದೆ ಇಲ್ಲ ಇನ್ನೊಬ್ಬರ ಸಮಯಕ್ಕೂ ಮರ್ಯಾದೆ ಇಲ್ಲ ಎಲ್ಲೋ ಒಂದು ಕಡೆಗೆ ನಾವು ಹತ್ತು ಗಂಟೆಗೆ ಬರ್ತೇವೆ ಅಂತ ಹೇಳ್ತೇವೆ ಆದರೆ ಹತ್ತು ಗಂಟೆಗೆ ಅಲ್ಲಿ ಹೋಗಿ ಮುಟ್ಟೋದಿಲ್ಲ ಯಾವುದೋ ಕಾರಣಕ್ಕೆ ಮುಟ್ಲಿಕ್ಕೆ ಆಗಿಲ್ಲ ಅಂತ ಅಡ್ಡಿಲ್ಲ ಬಟ್ ಕೆಲವೊಬ್ಬರು ಹತ್ತು ಗಂಟೆ ಅಂದರೆ ಅವರು ಯಾವತ್ತು ಬರೋದು ಹನ್ನೊಂದು ಗಂಟೆಗೆ ಅದು ಒಳ್ಳೆಯದಲ್ಲ ಸಮಯಕ್ಕೆ ಸರಿಯಾಗಿ ಬರುವುದು ಬೀಯಿಂಗ್ ಆನ್ ಟೈಮ್ ಎರಡನೇದು ಕೆಲಸದ ನಿಯಮವನ್ನು ಸರಿಯಾಗಿ ಪಾಲಿಸುವುದು ವರ್ಕ್ ಎಥಿಕ್ಸ್ ಎಷ್ಟು ಜನರಿಗೆ ವರ್ಕ್ ಎಥಿಕ್ಸ್ ಇದೆ ನಮ್ಮಲ್ಲಿ ನಿಯಮ ಏನೋ ಇರುತ್ತೆ ನಾವೇನು ಮಾಡ್ತೇವೆ ನಮ್ಮವರಿಗೆ ಯಾರಿಗೂ ಸಹಾಯ ಮಾಡಲಿಕ್ಕೆ ಹೋಗಿ ಆ ನಿಯಮವನ್ನು ಸಡಿಲ ಮಾಡ್ತೇವೆ ಅದನ್ನು ಮಾಡಬಾರ್ದು ಶ್ರದ್ಧೆಯಿಂದ ಪ್ರಯತ್ನವನ್ನು ಮಾಡುವಂಥದ್ದು ನಮ್ಮ ಹತ್ರ ಎಷ್ಟು ಸಾಧ್ಯನೋ ನಮ್ಮ ಹತ್ರ ಎಷ್ಟು ಸಾಧ್ಯನೋ ಅದಕ್ಕೆ ಮಿಕ್ಕಿ ಪ್ರಯತ್ನವನ್ನು ಮಾಡಬೇಕು ಎಫರ್ಟ್ ಅಂತ ಏನು ಕರೀತಾರೆ ಅದು ಮೂರನೇದು ಇನ್ನೊಂದು ಸರಿ ನೋಡಿದಾಗ ನಮ್ಮ ನಾವು ಏನು ಮಾತನಾಡುವ ಭಾಷೆ ಒಂದಾದರೆ ನಮ್ಮ ಕಣ್ಣುಗಳು ಮಾತನಾಡುತ್ತದೆ ನಮ್ಮ ಅಂಗಾಂಗಗಳು ಮಾತನಾಡುತ್ತದೆ ಯಾವ ರೀತಿಯ ಮಾತನ್ನು ಆಡಬೇಕು ಅನ್ನೋದನ್ನು ನಾವು ಕಲಿಬೇಕು ಸ್ನೇಹಿತರೆ ಬಾಡಿ ಲ್ಯಾಂಗ್ವೇಜ್ ಅನ್ನೋದು ಒಂದು ಕಮ್ಯುನಿಕೇಷನ್ನಲ್ಲಿ ತುಂಬ ಇಂಪಾರ್ಟೆಂಟ್ ವಿಷಯ ಸರಿಯಾದ ದೇಹದ ಭಾಷೆಯನ್ನು ಬಳಸುವುದರಿಂದ ಕೂಡ ವ್ಯಕ್ತಿ ಯಶಸ್ಸು ಗಳಿಸುವಲ್ಲಿ ಸಹಕಾರಿಯಾಗುತ್ತದೆ ಐದನೇದು ಹೈ ಎನರ್ಜಿ ಯಾವತ್ತು ಎನರ್ಜಿ ಹೇಗಿರಬೇಕಂತಂದರೆ ನಾನು ಏನು ಬೇಕಾದರೆ ಸಾಧಿಸಲಿಕ್ಕೆ ರೆಡಿ ಇದ್ದೇನೆ ಎನರ್ಜಿ ಅಂತ ಬರುವಾಗ ಯುವಕರ ನೆನಪಾಗುವುದು ಸ್ವಾಮಿ ವಿವೇಕಾನಂದರು ಆ ರೀತಿಯ ಎನರ್ಜಿ ಪ್ರತಿಯೊಬ್ಬ ಯುವಕರಲ್ಲಿ ಇರಬೇಕು ಸದಾ ಚಲನಶೀಲನಾಗಿರು ಅದು ಐದನೇ ಅಂಶ ಆರನೇದು ಒಳ್ಳೆಯ ನಡವಳಿಕೆ ಅಟಿಟ್ಯೂಡ್ ಯಾವತ್ತು ನಾವು ನಿತ್ಯ ಜೀವನದಲ್ಲಿ ಆ ಶಬ್ದವನ್ನು ಸಾಕಷ್ಟು ಬಾರಿ ಬಳಸ್ತೇವೆ ಗುಡ್ ಆ್ಯಟಿಟ್ಯೂಡ್ ಹೇಗಿರಬೇಕು ಒಬ್ಬನ ಅಟಿಟ್ಯೂಡ್ ಅಂತ ಆ ಅಟಿಟ್ಯೂಡ್ ಚೆನ್ನಾಗಿರಬೇಕು ಏಳನೆಯದು ಮಾಡುವ ಕೆಲಸದಲ್ಲಿ ಅತ್ಯಂತ ಉತ್ಸಾಹ ಅತ್ಯಂತ ಉತ್ಸಾಹವನ್ನು ಪ್ರಶಸ್ ಪ್ರದರ್ಶಿಸಬೇಕು ಪ್ಯಾಷನ್ ಅಂತ ಏನು ಕರಿತೇವೆ ನಾವು ಯಾರಿಗೆ ಪ್ಯಾಷನ್ ಇಲ್ವೋ ಅವರಿಗೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಆಂಗ್ಲ ಭಾಷೆಯಲ್ಲಿ ಹೇಳ್ತಾರೆ ವೆನ್ ಪ್ಯಾಷನ್ ಆ್ಯಂಡ್ ಪ್ರೊಫೆಷನ್ ಈಸ್ ಸೇಮ್ ಸಕ್ಸಸ್ ಈಸ್ ಗ್ಯಾರಂಟೆಡ್ ಅಂದರೆ ಯಾವತ್ತು ಅವನ ಉತ್ಸಾಹ ಇರುತ್ತೋ ಯಾವುದರಲ್ಲಿ ಉತ್ಸಾಹ ಇರುತ್ತೋ ಅಂಥ ಕೆಲಸವನ್ನು ನಾವು ಮಾಡಿದಾಗ ಅದರಲ್ಲಿ ಅವನಿಗೆ ಯಶಸ್ಸು ಖಚಿತ ಎಂಟನೇದು ಬೀಯಿಂಗ್ ಕೋಚೆಬಲ್ ಅಂದರೆ ತರಬೇತಿಯನ್ನು ಪಡೆದುಕೊಳ್ಳಲಿಕ್ಕೆ ಸಿದ್ಧರಾಗಿರುವುದು ಹೆಚ್ಚಿನವ್ರಿಗೆ ಕೇಳಿ ಯಾರೋ ಒಬ್ಬರು ಏನೋ ಹೇಳ್ತಾರೆ ನಮಗೆ ಕೇಳುವಷ್ಟು ವ್ಯವಧಾನ ಇಲ್ಲ ನಾವು ಅವ್ರ ಮಾತನ್ನು ಮುಗಿಯಿಸ್ಕಿಂತ ಮೊದಲು ನಾನೇನು ಉತ್ತರ ಕೊಡಬೇಕು ಅನ್ನೋದೇ ಗಡಿಬಿಡಿ ಜಾಸ್ತಿ ನಮಗೆ ಹೆಚ್ಚಿನ ಸಮಯದಲ್ಲಿ ನಾವು ಅದನ್ನು ಮಾಡ್ತೇವೆ ಅಂಥವರಿಗೆ ಯಾರೂ ಹೇಳಿಕೊಡುವುದಿಲ್ಲ ನಾವು ಹೇಗಿರಬೇಕಂತಂದರೆ ಇನ್ನೊಬ್ಬ ಯಾರಾದರೂ ಒಂದು ಆಸಕ್ತಿ ತೋರಿಸಿ ನಮಗೇನಾದರೂ ಹೇಳ್ಕೊಡ್ಲಿಕ್ಕೆ ಬಂದರೆ ನಾವು ಸದಾ ಸಿದ್ಧರಾಗಿರಬೇಕು ಬೀಯಿಂಗ್ ಕೋಚೆಬಲ್ ಒಂಬತ್ತನೇದು ಅಗತ್ಯಕ್ಕಿಂತ ಸ್ವಲ್ಪ ಹೆಚ್ಚು ಕೆಲಸವನ್ನು ಮಾಡುವುದು ಹೆಚ್ಚಿನವ್ರನ್ನ ನೋಡಿ ನೀನು ನಿತ್ಯ ಜೀವನದಲ್ಲಿ ನನ್ನ ಕೆಲಸ ಇಷ್ಟೇ ಇದು ಬಂದರೆ ಇದು ನನ್ನ ಕೆಲಸ ಅಲ್ಲ ಅದು ಅವನ ಕೆಲಸ ಅಂತ ಏನಾಗುತ್ತೆ ಸ್ವಾಮಿ ನೀವು ಸ್ವಲ್ಪ ಕೆಲಸ ಮಾಡ್ಬೋದಲ್ಲ ಅಂತ ಹೇಳಿದ್ರೆ ನಾನು ನನ್ನ ಕೆಲಸ ಮಾತ್ರ ಮಾಡುವುದು ನಾನು ಅವನ ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಾರೆ ದಯವಿಟ್ಟು ಗಮನಿಸಿ ಸ್ವಲ್ಪ ನೀವು ಯಾವುದನ್ನಾದರೂ ಎಕ್ಸ್ಟ್ರಾ ಮಾಡೋದನ್ನು ಕಲ್ತರೆ ಯಾರಿಗಾದರೂ ಸ್ವಲ್ಪ ಸಹಾಯ ಮಾಡೋದನ್ನು ಕಲ್ತರೆ ಸಾಕಷ್ಟು ಬಾರಿ ನಿಮಗೆ ಇನ್ನೊಬ್ಬರಿಂದ ಸಹಾಯ ಒದಗಿ ಬರುತ್ತೆ ಡೂಯಿಂಗ್ ಎಕ್ಸ್ಟ್ರಾ ಆಲ್ವೇಸ್ ಮ್ಯಾಟರ್ಸ್ ಹತ್ತನೇದು ಸದಾ ಸಿದ್ಧ ಎಂಬುವಂತೆ ಇರುವುದು ಯಾವಾಗ ಯಾವ ಕೆಲಸಕ್ಕೆ ಬೇಕಾದ್ರೆ ನನ್ನನ್ನು ಕರೀರಿ ಹಗಲು ರಾತ್ರಿ ಅಂತಿಲ್ಲ ನಾನು ಸಿದ್ಧನಿದ್ದೇನೆ ಅಂತ ಯಾರು ಹೇಳ್ತಾರೋ ಅದು ಕೂಡ ಅತ್ಯುತ್ತಮವಾದಂಥ ಒಂದು ಆ್ಯಟಿಟ್ಯೂಡು ಈ ಹತ್ತು ಗುಣಗಳನ್ನು ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಬಳಸಿಕೊಂಡಲ್ಲಿ ಪ್ರತಿಭೆ ಇಲ್ಲದಿದ್ದರೂ ಕೂಡ ಅವನು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಸ್ನೇಹಿತರೆ ನನ್ನ ಈ ವಿಡಿಯೋವನ್ನು ನೀವು ಮೆಚ್ಚಿಕೊಂಡಿದ್ದೀರಿಂತ ಭಾವಿಸ್ತೇನೆ ಥ್ಯಾಂಕ್ ಯು